ರೇಡಿಯೋ ಸಿಟಿ 91.1 ಅಲ್ಲಿ ಆನ್ ದ ಅಕೇಶನ್ ಆಫ್ ವರ್ಲ್ಡ್ ಕ್ಯಾನ್ಸರ್ ಡೇ ಇದ್ರ ಬಗ್ಗೆ ಅವೇರ್ನೆಸ್ ನ ಮೂಡಿಸಬೇಕು ಅನ್ನೋ ಕಾರಣಕ್ಕೆ ಇವಾಗ ನಾನು ಕಾಲ್ ಮಾಡಿದ್ದೀನಿ ಟು ಡಾಕ್ಟರ್ ಅಭಯ್ ಕುಮಾರ್, ಮೆಡಿಕಲ್ ಆಂಕಾಲಜಿ ಕನ್ಸಲ್ಟೆಂಟ್ ಇವರು ಫ್ರಮ್ ಮಣಿಪಾಲ್ ಹಾಸ್ಪಿಟಲ್ಸ್ ವೈಟ್ಫೀಲ್ಡ್. ಡಾಕ್ಟರ್ ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್, ಕ್ಯಾನ್ಸರ್ ನ ಬಹಳ ಸಿಂಪಲ್ ಟರ್ಮ್ಸ್ ಅಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡೋ ಹಾಗಿದ್ರೆ, ಕ್ಯಾನ್ಸರ್ ಅಂದ್ರೆ ಬೇಸಿಕಲಿ ಒಂದ್ ಅಬ್ನಾರ್ಮಲ್ ಗ್ರೋತ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಕ್ಯಾನ್ ಅಕರ್ ಎನಿವೇರ್ ಇನ್ ದ ಬಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಕ್ಯಾನ್ಸರ್ ಗೆ ಭಯಪಡ ಅಗತ್ಯವಿಲ್ಲ. ನಾವ್ ಡೇಸ್ ಕ್ಯಾನ್ಸರ್ ಇದು ನಾವು ಅರ್ಲಿ ಡಿಟೆಕ್ಷನ್ ಮಾಡಬಹುದು ಮತ್ತೆ ಟ್ರೀಟ್ ಮಾಡಬಹುದು, ಕಂಪ್ಲೀಟ್ಲಿ ಕ್ಯೂರ್ ಮಾಡಬಹುದು. ಎಷ್ಟೊಂದು ಹೆಮಟೊಲಾಜಿಕಲ್ ಮ್ಯಾಲಿಗ್ನೆನ್ಸಿಸ್ ಇರುತ್ತೆ ಲೈಕ್ ಲ್ಯೂಕೇಮಿಯಾ, ಲಿಂಫೋಮಾಸ್, ಅವೆಲ್ಲವನ್ನು ನಾವು ಕಂಪ್ಲೀಟ್ಲಿ ಕ್ಯೂರ್ ಮಾಡಬಹುದು ಜಸ್ಟ್ ಬೈ ಕೀಮೋಥೆರಪಿಯಿಂದಾನೇ ಕ್ಯೂರ್ ಮಾಡಬಹುದು. ಆಮೇಲೆ ಕೆಲವೊಂದು ಮ್ಯಾಲಿಗ್ನೆನ್ಸಿಸ್ ಲೈಕ್ ಬ್ರೆಸ್ಟ್ ಕ್ಯಾನ್ಸರ್, ಸರ್ವಿಕ್ಸ್ ಕ್ಯಾನ್ಸರ್ ಮ್ಯಾಲಿಗ್ನೆನ್ಸಿ, ಅವುಗಳನ್ನ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿ ಅವುಗಳನ್ನ ಟ್ರೀಟ್ ಮಾಡಿದ್ರೆ ಸೊ ಕ್ಯೂರ್ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಕ್ಯಾನ್ಸರ್ ಬಗ್ಗೆ ಭಯಪಡೋ ಕಾಳಜಿ ಇಲ್ಲ. ಸಮ್ ವಾರ್ನಿಂಗ್ ಸಿಗ್ನಲ್ಸ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು. ಸೊ ಒನ್ ಇಸ್ ಅನ್ಯೂಶುವಲ್ ಬ್ಲೀಡಿಂಗ್ ಆರ್ ಡಿಸ್ಚಾರ್ಜ್. ಸೊ ಬ್ಲಡ್ ಅಲ್ಲಿ, ಮೋಷನ್ ಅಲ್ಲಿ ಅಥವಾ ಯೂರಿನ್ ಅಲ್ಲಿ ಬ್ಲಡ್ ಬರಬಹುದು. ಬ್ಲೀಡಿಂಗ್ ಫಾರ್ ವಜೈನಾ ಅಂತ ಹೇಳ್ತೀವಿ, ಆ ತರ ಕಫ್ ಅಲ್ಲಿ ಬ್ಲಡ್ ಬರೋದು ಅಥವಾ ವಾಮಿಟಿಂಗ್ ಅಲ್ಲಿ ಬ್ಲಡ್ ಬರೋದು ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸಿಂಪ್ಟಮ್. ಆಮೇಲೆ ಇನ್ನೊಂದು ಸೋರ್ ವಿಚ್ ಡಸ್ ನಾಟ್ ಹೀಲ್ ಅಂತ ಹೇಳ್ತೀವಿ, ಅಂದ್ರೆ ಬಾಡಿನಲ್ಲಿ ಯಾವ್ದಾದ್ರು ಗಾಯ ಇದ್ರೆ ಅದು ವಾಸಿ ಆಗದೆ ಇದ್ರೆ ನಾವು ಅದನ್ನ ಒಂದು ಕ್ಯಾನ್ಸರ್ ಲಕ್ಷಣ ಅಂತ ಹೇಳ್ತೀವಿ. ಆ ತರ ಅಲ್ಸರ್ ಗಳು ಯೂಶುವಲಿ ನಮ್ಗೆ ಪೇಷಂಟ್ ಯಾರಾದ್ರೂ ಜಾಸ್ತಿ ಟೊಬ್ಯಾಕೊ ತಂಬಾಕು ಅಂತ ತಿಂತಾರೆ ಅವರಿಗೆ ಸೊ ಬಾಯಲ್ಲಿ ಅಥವಾ ನಾಲಿಗೆ ಮೇಲೆ ಕಾಣಿಸ್ಕೊಳ್ಳುತ್ತೆ, ಅಲ್ಲಿ ಕೆಲವೊಂದ್ಸ ಕೆಲವೊಬ್ಬರಿಗೆ ಚರ್ಮದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಈ ತರ ಗಾಯಗಳು ವಾಸಿ ಆಗದೇ ಇರೋದು ಒನ್ ಆಫ್ ದ ವಾರ್ನಿಂಗ್ ಸಿಗ್ನಲ್ ಅಂತ ಹೇಳ್ತೀವಿ. ಆಮೇಲೆ ಪೇಷಂಟ್ ಗೆ ಚೇಂಜ್ ಇನ್ ಬವೆಲ್ ಅಂಡ್ ಬ್ಲಡರ್ ಹ್ಯಾಬಿಟ್ ಅಂತ ಹೇಳ್ತೀವಿ. ಏನಂದ್ರೆ ಪೇಷಂಟ್ ಗೆ ಸಮಟೈಮ್ಸ್ ಲಾಂಗ್ ಪೀರಿಯಡ್ ಆಫ್ ಕಾನ್ಸ್ಟಿಪೇಷನ್ ಇರುತ್ತೆ, ಇನ್ ಕೆಲವೊಬ್ಬರಿಗೆ ಕಂಟಿನ್ಯೂಸ್ ಡಯರಿಯಾ, ಲೂಸ್ ಮೋಷನ್ ಇರುತ್ತೆ, ಇದು ಕೂಡ ಒನ್ ಆಫ್ ದ ಸಿಂಪ್ಟಮ್. ಸೊ ಇನ್ನೊಂದು, ನಮ್ಮ ಶರೀರದ ಮೇಲೆ ಎಲ್ಲಾದ್ರೂ ಗಡ್ಡೆ ಕಾಣಿಸ್ಕೊಂಡ್ರೆ, ಸೊ ಇಫ್ ಇಟ್ ಇಸ್ ಹಾರ್ಡ್ ಪೇನ್ಲೆಸ್ ಇದ್ರೆ ತುಂಬಾ ಅಥವಾ ತುಂಬಾ ಲಾಂಗ್ ಡ್ಯೂರೇಷನ್ ಇದ್ರೆ ಅದು ಒಂದು ಕ್ಯಾನ್ಸರ್ ಲಕ್ಷಣ ಅಂತ ಹೇಳ್ತೀವಿ. ಆಮೇಲೆ ಪೇಷಂಟ್ ಗೆ ಕಂಟಿನ್ಯೂಸ್ ಆಗಿ ಕೆಮ್ಮು ಇರೋದು, ಯಾವುದೇ ಬೇರೆ ಮದ್ದಿಂದ ಕಮ್ಮಿ ಆಗದಂತ ಇರೋದು ಕೆಮ್ಮು, ಮತ್ತೆ ಚೇಂಜ್ ಇನ್ ವಾಯ್ಸ್ ಅಂತ ಹೇಳ್ತೀವಿ, ಸೊ ಇದು ಕೂಡ ಒಂದು ಕ್ಯಾನ್ಸರ್ ಲಕ್ಷಣ. ಎಷ್ಟೊಂದು ಜನರಿಗೆ ನಮ್ಮ ಬಾಡಿ ಮೇಲೆ ಮೋಲ್ಸ್ ಇರುತ್ತೆ, ಆ ಮೋಲ್ಸ್ ಅಲ್ಲಿ ಸಡನ್ ಆಗಿ ಸೈಜ್ ಚೇಂಜ್ ಆಗೋದು ಅಥವಾ ಮೋಲ್ ರೇಸ್ ಆಗೋದು, ಸೊ ಇದು ಕೂಡ ಒಂದು ಕ್ಯಾನ್ಸರ್ ಲಕ್ಷಣ. ಸೊ ಇನ್ನ ಒಂದು, ಸೊ ಪೇಷಂಟ್ ಗೆ ನುಂಗಕ್ಕೆ ಕಷ್ಟ ಆಗೋದು, ಪೇಷಂಟ್ ಸ್ವಲ್ಪ ಅನ್ನನಾಳದ ಕ್ಯಾನ್ಸರ್ ಯಾರಿಗಾದ್ರೂ ಇದ್ರೆ ಅವರಿಗೆ ಊಟ ಮಾಡಕ್ಕೆ ಕಷ್ಟ ಆಗುತ್ತೆ. ವೆನ್ ದಿ ಸಿಂಪ್ಟಮ್ಸ್ ಆರ್ ಪರ್ಸಿಸ್ಟಿಂಗ್ ಫಾರ್ ಪ್ರೊಲಾಂಗ್ ಪೀರಿಯಡ್ ಆಫ್ ಟೈಮ್, ಸೊ ಇವುಗಳನ್ನ ಕ್ಯಾನ್ಸರ್ ವಾರ್ನಿಂಗ್ ಸಿಗ್ನಲ್ಸ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು.